Hey guys, welcome to Sahana Vlogs and also welcome to my one more vlog. It ban bitu Galikonda viewpoint. This is on the way to Araku. Nan helnala two places miss agide namdu on the way to Araku anteli. So adanna cover madakka anteli nanna previous vlog neevu nodidre avattu morning Madigada viewpoint trekking muguskondu freshen up aagi ee eight places ke banvi. First ban bitu ide Galikonda viewpoint. Idanna nodi aadmele now next coffee plantation ge hodvi. This is the coffee plantation. ಇತರ ಹಿಲ್ ಏರಿಯಾಸ್ ಕಡೆ ಟ್ರಿಪ್ ಬಂದಾಗ ಆ್ಯಂಡ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಆ್ಯಂಡ್ ಟ್ರೆಕ್ಕಿಂಗ್ ಎಲ್ಲ ತಗೊಂತಿದ್ದೀವಿ ಅಂತ ಗೊತ್ತಾದಾಗ ಫುಡ್ ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಫುಡ್ ಅವೈಲಬಿಲಿಟಿ ಅಷ್ಟು ಸರಿಯಾಗಿರಲ್ಲ. ನಾವು ಬಂದ್ಬಿಟ್ಟು ಮ್ಯಾಗಿ, ಓಟ್ಸ್, ಬ್ರೆಡ್, ಜ್ಯಾಮ್, ಸ್ನ್ಯಾಕ್ಸ್, ಬಿಸ್ಕೆಟ್ಸ್ ಈ ಥರ ತುಂಬಾ ಕ್ಯಾರಿ ಮಾಡಿದ್ವಿ. ಅವತ್ತು ಮಾರ್ನಿಂಗ್ ಬಂದ್ಬಿಟ್ಟು ಬ್ರೆಡ್ ಜ್ಯಾಮ್ ಆ್ಯಂಡ್ ಪೋಹಾ ತಿಂದ್ವಿ ನಾವು ಬ್ರೇಕ್ಫಾಸ್ಟ್ಗೆ. ಕಾಫಿ ಪ್ಲಾಂಟೇಷನ್ ಮುಂದೆ ಕಾಫಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಕಾಫಿ ಕುಡಿದೆ, ಬಟ್ ದೆನ್ ಫ್ಲಾಪ್ ಆಯ್ತು. ಅದ್ರ ಜೊತೆಗೆ ಇದೇನೇನು ಮಾಡ್ತಾ ಇದ್ರು, ಅದ್ರದ್ದು ಫ್ಯೂ ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು. ಅಲ್ಲಿ ಇದು ಬಂದ್ಬಿಟ್ಟು ಬೊಟಾನಿಕಲ್ ಗಾರ್ಡನ್. ಸೊ ಎನ್ವಿರಾನ್ಮೆಂಟ್ ಇಷ್ಟಪಡೋರು, ಸ್ವಲ್ಪ ಟೈಮ್ ಎನ್ವಿರಾನ್ಮೆಂಟ್ ಜೊತೆಗೆ ಕಳಿಬೇಕು ಅಂತ ಅನ್ಕೊಂಡಿರೋರ್ಗೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಲ್ಲಿ ಪರಿಸರ. ಆ್ಯಂಡ್ ನಾನು ಹೇಳೋ ಮರ್ತ್ಬಿಟ್ಟೆ, ಈ ವಿಂಟರ್ ಸೀಸನಲ್ಲಿ ಒಂದು ಸ್ಪೆಷಲ್ ಫ್ಲವರ್ ಬೆಳೆಯುತ್ತೆ ಅರಕುವಲ್ಲಿ. ಅದನ್ನು ನೋಡೋಕ್ಕಂತ ತುಂಬ ಜನ ಬರ್ತಾರೆ. ಅದರದ್ದು ಫೋಟೋಸ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಅದನ್ನು ಬುರ್ರಾ ಕೇವ್ಸ್ಟು ಅರಕುಗೆ ಸ್ಟಾರ್ಟ್ ಆಗೋ ಮುಂದೆ ನೋಡಿದೆ ರೋಡಲ್ಲಿ. ಮತ್ತೆ ಕಾಣಿಸ್ತಿರ್ತವೆ ಬಿಡು, ಅವಾಗ ತೊಗೊಂಡಾಯಿತು ಫೋಟೋಸ್ ಅಂದ್ಕೊಂಡೆ, ಬಟ್ ನಂಗೆ ಅದು ಮತ್ತೆ ಕಾಣಿಸ್ಲೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ರೂಟ್ ಅಂದರೆ ಬೊಟಾನಿಕಲ್ ಗಾರ್ಡನ್ದು ರೂಟ್ ಮ್ಯಾಪು. ನೆಕ್ಸ್ಟ್ ಬಂದುಬಿಟ್ಟು ಈ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದ್ವಿ. ಒಳಗಿಂದ ನೋಡಿದೆ ಗೇಟಲ್ಲಿ, ಬಟ್ ಕಿಡ್ಸ್ ಆಟ ಆಡೋಂಥ ಸಾಮಾನು ಎಲ್ಲ ಇತ್ತು, ಅದಕ್ಕೆ ಒಳಗಡೆ ಹೋಗಲಿಲ್ಲ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಹನಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಲ್ಲೇ ಸೆಲ್ ಮಾಡ್ತಾರೆ ಕೂಡ. ಆ್ಯಂಡ್ ನಿಮ್ಮ ಮುಂದೆ ಪ್ಯೂರಿಟಿ ಟೆಸ್ಟ್ ಎಲ್ಲ ಮಾಡ್ತಾರೆ. ಸೊ ಇಫ್ ಯು ವಾಂಟ್ ಟು ಪರ್ಚೇಸ್ ಇಟ್ ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು ಊಟ ಮಾಡೋಣ ಅಂತ ಈ ಪ್ಲೇಸ್ಗೆ ಬಂದ್ವಿ. ದಿಸ್ ಇಸ್ ಆನ್ ದ ವೇ ಟು ಪಡೇರು. ಸರ್ವಿಸ್ ಏನಷ್ಟು ಚೆನ್ನಾಗಿಲ್ಲ, ಬಟ್ ದೆನ್ ನಾವ್ಗೆ ಹಸಿವಾಗಿತ್ತು ಅಂತೇಳಿ ಫ್ರೈಡ್ ರೈಸ್ ಅಂಡ್ ನೂಡಲ್ಸ್ನ ತಿನ್ವಿ. ಆಮೇಲೆ ಮತ್ತೆ ಪಡೇರುಗೆ ಸ್ಟಾರ್ಟ್ ಆದ್ವಿ. ಆನ್ ದ ವೇ ಟು ಪಡೇರು ನಿಮ್ಗೊಂದು ವಾಟರ್ ಫಾಲ್ ಸಿಗುತ್ತೆ, ಅದು ಅಷ್ಟು ಹೈಜೀನ್ ಇದ್ದಿದ್ದಿಲ್ಲ. ಸೊ ನಾವು ಅದ್ರ ಒಳಗಡೆ ಹೋಗಲಿಲ್ಲ. ನಮ್ದು ನೈಟ್ ಸ್ಟೇ ರೆಸಾರ್ಟಲ್ಲಿ ರೂಮ್ ಸ್ಟೇ ತೊಗೊಂಡಿದ್ವಿ ಡೇ ಟೂಗೆ ನಾವು, ಬಿಕಾಸ್ ಡೇ ಒನ್ ನಾವು ಟೆಂಟಲ್ಲಿ ಸ್ಪೆಂಡ್ ಮಾಡಿದ್ರಿಂದ ಡೇ ಟೂ ಸ್ವಲ್ಪ ಬೆಚ್ಚಾಗಿರುತ್ತೆ ಅಂತೇಳಿ ರೂಮ್ ತೊಗೊಂಡಿದ್ವಿ. ಈ ಟ್ರಾವೆಲ್ ಸೀರೀಸ್ ನಿಮ್ಗೆ ಇಷ್ಟ ಆಗ್ತಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ನಂಗೆ ಮೋಟಿವೇಟ್ ಮಾಡುತ್ತೆ. ಇಲ್ಲಿ ಕೂಡ ಫೈರ್ ಕ್ಯಾಂಪ್ ಇತ್ತು ಆ್ಯಂಡ್ ಆ ಟೆಂಟಲ್ಲಿ ಇರೋರು ಆ್ಯಂಡ್ ಫ್ಯೂ ರೂಮ್ಸಲ್ಲಿ ಇರೋರು ಎಲ್ಲ ಒಂದು ಸ್ಟೇಜ್ ಥರ ಇದೆ ಆ ಕಡೆ ಸೈಡು, ಅಲ್ಲಿ ಕಾಣಿಸ್ತಿದೆ ಕೆಳಗಡೆ ನಿಮಗೆ ಒಂಥರ ಸ್ಟೇಜ್ ಥರ ಇದೆ ಅಲ್ಲ, ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ, ಅಲ್ಲಿ ಸ್ಪೀಕರ್ ಇಟ್ಟಿದ್ರು ಡ್ಯಾನ್ಸ್ ಮಾಡ್ತಾ, ಅಲ್ಲೆಲ್ಲ ಜೋರಿತ್ತು. ಬಟ್ ನಾವು ಇಲ್ಲಿಲ್ಲೇ ಫೈರ್ ಕ್ಯಾಂಪ್ ಹತ್ರ ಕುತ್ಕೊಂಡು ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡಿ ಟ್ರಿಪ್ ಡೇರ್ ಆಡಿ ಈ ಥರ ಮಜಾ ಮಾಡಿದ್ವಿ. ಸೊ ಹಾಗೆ ಕಲಿತು ಅವತ್ತಿನ ದಿನ ರಾತ್ರಿ. ರಾತ್ರಿ ಎಲ್ಲ ಮಾತಾಡಿದ್ವಿ 2:30 ಆ್ಯಂಡ್ ನಾವು 3:00 ಇನ್ನೊಂದು ಟ್ರಕ್ಕಿಂಗ್ಗೆ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಅದ್ರದ್ದು ಬ್ಲಾಗ್ ನಿಮಗೆ ನೆಕ್ಸ್ಟ್ ಹಾಕ್ತೀನಿ, ನಾನು ಕ್ವಿಕ್ ಆಗಿ ಹಾಕ್ತೀನಿ ಈ ಸತಿ, ಬಿಕಾಸ್ ನಿಮಗೋಸ್ಕರ ನನ್ನ ಸಂಕ್ರಾಂತಿ ವ್ಲಾಗ್ ಕೂಡ ವೇಟ್ ಮಾಡ್ತಿದೆ. ನಾವು ಈ ಮಲ್ಟಿಪರ್ಪಸ್ ಕೆಟಲ್ನ ಕೂಡ ಕ್ಯಾರಿ ಮಾಡಿದ್ವಿ, ಅದರಲ್ಲಿ ಓಟ್ಸ್ನ ಕುಕ್ ಮಾಡಿಕೊಂಡು ಬಿಸಿ ಬಿಸಿ ಓಟ್ಸ್ನ ತಿಂದು ಫೈರ್ ಕ್ಯಾಂಪ್ನ ಎಂಜಾಯ್ ಮಾಡ್ಕೊತ ಅವತ್ತಿನ ದಿನ ರಾತ್ರಿನ ನಾವು ಕಳೆದ್ವಿ. ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಆ್ಯಂಡ್ ವೇಟ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್.